ಎಲ್ಲರಿಗೂ ಶುಭ ವಂದನೆಗಳನ್ನು ತಿಳಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವೂ ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 116. ಆಕೆಯು ದೇವರೇ ಒದಗಿಸಿರುವ ಸಾಧಾರಣ ಶ್ವೇತ ವಸ್ತ್ರಧಾರಿಯಾಗಿ ರಾಜನ ಬಳಿಗೆ ತರಲ್ಪಡುವಳು. ಆ ವಸ್ತ್ರವು ಆತನ ನೀತಿವಂತಿಕೆಯ ವಸ್ತ್ರವಾಗಿದೆ. ಆದುದರಿಂದ ಅವಳು ಸಿದ್ಧವಾಗಿರುತ್ತಾಳೆ, ಬಹಳ ಎಚ್ಚರಿಕೆಯಿಂದ ಕ್ರಿಸ್ತೀಯ ಕೃಪೆಗಳಿಂದ ಅಲಂಕಾರಗೊಂಡಿರುತ್ತಾಳೆ. ಅರಸನ ಅರಮನೆಗೆ ಆಕೆಯ ಸಮೃದ್ಧವಾದ ಪ್ರವೇಶದಿಂದ ಪರಲೋಕ ಭೂಲೋಕಗಳಲ್ಲಿ ಬಹಳ ಸಂತೋಷ ಉಂಟಾಗುವುದು. 2 ಪೇತ್ರ 1:5-8 ವಚನಗಳು ಹಾಗೂ 11 ವಚನ. ಯಜ್ಞದ ಕುರಿಯಾದಾತನ ವಿವಾಹ ಕಾಲವು ಬಂತು. ಆತನಿಗೆ ವಿವಾಹವಾಗುವ ಕನ್ಯೆ ತನ್ನನ್ನು ಸಿದ್ಧ ಮಾಡಿಕೊಂಡಿದ್ದಾಳೆ. ಅನೇಕರು ಸಂತೋಷ ಪಡೋಣ, ಹರ್ಷಗೊಳ್ಳೋಣ, ಆತನನ್ನು ಘನಪಡಿಸೋಣ ಎಂದು ಹೇಳುವರು. ಪ್ರಕಟಣೆ 19:7. ತೂರಿನ ಮಗಳು ಅಂದರೆ ಭೂಲೋಕದಲ್ಲಿ ಬಲಶಾಲಿಗಳು ಅಲ್ಲಿ ಕಾಣಿಕೆಗಳೊಡನೆ ಇರುವರು. ಪ್ರಜೆಗಳಲ್ಲಿ ಸ್ಥಿತಿವಂತರು ನಿನ್ನ ದಯೆಯನ್ನು ಕೋರುವರು. ನಿನ್ನ ಹೆಸರು ಯಾವಾಗಲೂ ಜ್ಞಾಪಕದಲ್ಲಿರುವಂತೆ ಮಾಡುವೆನು. ಆದುದರಿಂದ ಎಲ್ಲಾ ಜನಗಳು ನಿನ್ನನ್ನು ಯುಗ ಯುಗಾಂತರಗಳಲ್ಲಿಯೂ ಹೊಗಳುವರು. ಕೀರ್ತನೆ 45:12-17. ನಿಜವಾಗಿಯೂ ಪ್ರತಿಷ್ಠೆ ಹೊಂದಿದವರಲ್ಲಿ ಜ್ಞಾನಿಗಳು ಈ ಲೋಕದ ಆಕರ್ಷಣೆಗಳನ್ನು ಮತ್ತು ಲೌಕಿಕ ನಿರೀಕ್ಷೆಗಳು ಮತ್ತು ಬಹುಮಾನಗಳನ್ನು ನಿರ್ಲಕ್ಷಿಸುವವರೆಂದು ರುಜುವಾತುಪಡಿಸುತ್ತಾರೆ ಮತ್ತು ಅವರ ಹೃದಯಗಳು ಹಾತೊರೆಯುವವುಗಳಾಗಿ ಪ್ರಿಯಕರನಿಗಾಗಿ ಕಾಯುವುದಾಗಿದ್ದು ಮೊದಲಗಿತ್ತಿ ಯಜ್ಞದ ಕುರಿಯಾದ ಪತಿಗೆ ವಾಗ್ದಾನ ಮಾಡಿದ ಮಹಾ ಉನ್ನತಿಗೆ ಸಿದ್ಧರಾಗಿ ಮತ್ತು ಅರ್ಹರಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರ ದೀಪಗಳನ್ನು ತಕ್ಕೊಂಡು ಮದಲಿಂಗನನ್ನು ಅನುಸರಿಸುವುದೇನೆಂದರೆ ಎಲ್ಲವನ್ನು ಕ್ರಿಸ್ತನಿಗೋಸ್ಕರ ತ್ಯಜಿಸಿ ಆತನನ್ನು ಈ ಪ್ರತ್ಯಕ್ಷತೆಯ ಕಾಲದಲ್ಲಿ ಹಿಂಬಾಲಿಸುವುದನ್ನು ಪ್ರತಿನಿಧಿಸುತ್ತದೆ. ಅದು ಕನ್ಯೆಯರು ಮುಖ್ಯವಾಗಿ ಇದ್ದ ಬಾಬೇಲನ್ನು ಬಿಟ್ಟು ಬರುವುದಕ್ಕೆ ಸಮವಾಗಿದೆ. ಯಾಕೆಂದರೆ ಸುಗ್ಗಿಯ ಬೆಳಕಿನಲ್ಲಿ ಸತ್ಯವು ಪ್ರಕಟಗೊಂಡಿರುವುದು ಸ್ಪಷ್ಟವಾಗಿ ಗೋಧಿಯು ಹಣಜಿಯಿಂದ ಪ್ರತ್ಯೇಕ ಮಾಡಲ್ಪಟ್ಟದ್ದನ್ನು ಸೂಚಿಸುತ್ತದೆ. ಜಾಗರೂಕವಾಗಿ ಸಜ್ಜುಗೊಳಿಸಿರುವುದು ತಿಳಿಸಿರುವ ಸತ್ಯವು ಬುದ್ಧಿವಂತ ಕನ್ಯೆಯರು ಪವಿತ್ರಾತ್ಮ ಪ್ರತಿಷ್ಠೆಯನ್ನು ಮತ್ತು ವಿಧೇಯತೆಯನ್ನು ಹೊಂದಿದವರನ್ನು ಪ್ರಕಟಿಸುತ್ತದೆ. ಈ ಎಣ್ಣೆಯನ್ನು ಹೊಂದಿರುವವರು ಬೆಳಕನ್ನೂ ಹೊಂದಿರುತ್ತಾರೆ. ಈ ರೀತಿಯಾಗಿ ಈ ಸವಲತ್ತನ್ನು ಮೆಚ್ಚಿಕೊಳ್ಳುವವರು ಸಂತೋಷವಾಗಿ ಮತ್ತು ಅವಿಳಂಬವಾಗಿ ಮದಲಿಂಗನನ್ನು ಆತನು ಹೋಗುವ ಕಡೆಗಳಲ್ಲೆಲ್ಲ ಹಿಂಬಾಲಿಸುವರು. ಇದಕ್ಕೆ ವ್ಯತಿರಿಕ್ತವಾಗಿ ಬುದ್ಧಿಹೀನ ಕನ್ಯೆಯರು ಸಾಕಷ್ಟು ಎಣ್ಣೆಯ ಕೊರತೆಯುಳ್ಳವರಾಗಿದ್ದು ಮದಲಿಂಗನ ಪ್ರಸನ್ನತೆಯ ಬಗ್ಗೆ ಸ್ಪಷ್ಟವಾದ ಬೆಳಕನ್ನು ಹೊಂದುವಲ್ಲಿ ವಿಫಲರಾಗುತ್ತಾರೆ. ಪ್ರಸ್ತುತ ಜೀವನದ ಪಾಲನೆ ಮತ್ತು ಯೋಜನೆ ಮುಂತಾದವುಗಳಲ್ಲಿ ವಿಪರೀತ ಹೊರೆ ಹೊತ್ತವರಾಗಿ ಅವರು ಪ್ರಸ್ತಾಪವನ್ನು ಕೂಲಂಕುಷವಾಗಿ ವಿಚಾರಿಸುವಲ್ಲಿ ವಿಫಲರಾಗುತ್ತಾರೆ. ಇದರ ಫಲವಾಗಿ ಅಲ್ಲೇ ನೆಲೆಸಿ ಬಾಬೇಲನ್ನು ಬಿಟ್ಟು ಬರುವ ಬಗ್ಗೆ ನಿರ್ಧರಿಸದವರಾಗಿರುತ್ತಾರೆ ಮತ್ತು ಅಳತೆ ಮೀರಿ ಉದಾಸೀನರಾಗಿದ್ದು ಸಂಪೂರ್ಣ ಪ್ರಸ್ತಾಪದ ಬಗ್ಗೆ ನಂಬಿಕೆ ಇಲ್ಲದವರಾಗಿರುತ್ತಾರೆ. ಇದರಿಂದ ಒತ್ತಾಯಿಸಲ್ಪಟ್ಟರೂ ಅವರು ಬ್ಯಾಬಿಲೋನಿನಿಂದ ತಮ್ಮ ನಿರ್ಗಮನವನ್ನು ತೆಗೆದುಕೊಳ್ಳಲು ಒಲವಿಲ್ಲದವರಾಗಿರುತ್ತಾರೆ. ಲೋಟನ ಹೆಂಡತಿಯಂತೆ ಹಿಂದಿರುಗಿ ನೋಡಲು ಎಡೆಬಿಡದೆ ಬಾಗುತ್ತಾರೆ. ಅಂತಹವರಿಗೆ ಕರ್ತನು ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ಲೂಕ 17:32 ಎಂಬ ಎಚ್ಚರಿಕೆಯನ್ನು ನೀಡಿದ್ದಾನೆ. ಪುನಃ ಆತನು ಯಾವನಾದರೂ ನೇಗಿಲ ಮೇಲೆ ತನ್ನ ಕೈಯನ್ನು ಹಾಕಿ ಹಿಂದಕ್ಕೆ ನೋಡಿದರೆ ಅವನು ದೇವರ ರಾಜ್ಯಕ್ಕೆ ತಕ್ಕವನಲ್ಲ ಎಂದು ಹೇಳಿದ್ದಾನೆ ಲೂಕ 9:62. ಈ ಬುದ್ಧಿಹೀನ ಕನ್ಯೆಯರಿಗೆ ಔತಣಕ್ಕೆ ಹೋಗುವ ಅವಕಾಶ ದಾಟಿ ಹೋಗುವವರೆವಿಗೆ ತಮ್ಮ ಬುದ್ಧಿಹೀನತೆಯ ಬಗ್ಗೆ ಅರಿವಿದ್ದಂತೆ ಸಾಮ್ಯದಲ್ಲಿ ಯಾವುದೇ ಸುಳಿವಿರಲಿಲ್ಲ. ನಂತರದಲ್ಲಿ ಅವರು ಅತ್ಯಂತ ಉಗುರು ಬೆಚ್ಚಗಿನ ಸ್ಥಿತಿಯಲ್ಲಿದ್ದವರು ಮತ್ತು ದೂರದಲ್ಲಿ ಹಿಂಬಾಲಿಸುವವರು ಆಗಿದ್ದು ತಾವು ಕರ್ತನ ಸ್ವಂತದವರು ಮತ್ತು ಆತನ ಜೊತೆಯ ಬಾಧ್ಯಸ್ಥರು ಎಂದು ನಿರೀಕ್ಷಿಸುವುದರಲ್ಲಿ ತಾವೆಷ್ಟು ಬುದ್ಧಿಹೀನರು ಎಂಬುದನ್ನು ಗ್ರಹಿಸಿಕೊಳ್ಳುತ್ತಾರೆ. ಅನೇಕರು ಈಗ ಮನುಷ್ಯರಲ್ಲಿ ಶ್ರೇಷ್ಠವೆನಿಸಿಕೊಳ್ಳುವಂತಹವರೂ ಸಹ ಮತ್ತು ತಮ್ಮ ಅದ್ಭುತ ಕೃತ್ಯಗಳಿಗೆ ಪ್ರಸಿದ್ಧರಾದವರೂ ಸಹ ಆಶಾಭಂಗ ಪಟ್ಟುಕೊಳ್ಳುವರು ಎಂಬುವಂಥದ್ದೇ.